ಮಹಾನಗರ ಪಾಲಿಕೆ ಆಯುಕ್ತ ಹಾಗೂ ಇಬ್ಬರು ಅಧಿಕಾರಿಗಳ ಮೇಲಿನ ಹಲ್ಲೆಗೈದಿರುವ ದುಷ್ಕರ್ಮಿಗಳನ್ನು ತಕ್ಷಣವೇ ಬಂಧಿಸಬೇಕು ಎಂದು ನಗರದ ಡಿಸಿ ಕಚೇರಿ ಎದುರು ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ನಡೆಸಿದರು. ಪಾಲಿಕೆ ಆಯುಕ್ತ ವಿಜಯ್ ಮೆಕ್ಕಳಕಿ ಸೇರಿದಂತೆ ಇನ್ನಿಬ್ಬರು ಅಧಿಕಾರಿಗಳ ಮೇಲೆ ನಾಲ್ವರು ಹಲ್ಲೆಗೈದಿದ್ದಾರೆ. ಇನ್ನು ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಆರೋಪಿಗಳು ಹಲ್ಲೆಗೈದಿದ್ದು ಖಂಡನೀಯ. ಅಲ್ಲದೆ ಪ್ರಭಾವಿ ರಾಜಕಾರಣಿ ಹೆಸರು ಹೇಳಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರವಿದೆ. ಅದಕ್ಕಾಗಿ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಉಗ್ರ ಶಿಕ್ಷೆ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಇದೇ ಭಾನುವಾರ 19/12/2021 ರಂದು ಮುಂಜಾನೆ 12 ಗಂಟೆ ಸುಮಾರಿಗೆ ವಿಜಯ ಮೆಕ್ಕಳಿಕೆ ಸಾಹೇಬರು ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರು ತಮ್ಮ ಒಂದು ನಗರ ಪ್ರದಕ್ಷಿಣೆ ಮಾಡಲಿಕ್ಕೆ ನಗರ ಸ್ವಚ್ಛತೆಯನ್ನು ನೋಡಿಕೊಳ್ಳಿಕ್ಕೆ ಮತ್ತು ಅಲ್ಲಿ ರಸ್ತೆ ಮತ್ತು ಅಲ್ಲಿ ಕೆಲವು ಸುಕ್ರ ಕಾಲನಿ ಮತ್ತು ಬಳಂಕರ ಮಂಗಳ ಕಾರ್ಯಾಲಯದ ಪಕ್ಕದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅಂತ ಹೋದಾಗ ಕೆಲವೊಂದು 4-5 ಜನ ದುಷ್ಕರ್ಮಿಗಳು ಬೈಕ್ನಿಂದ ಬಂದು ವಿಜಯ್ ಮೆಕ್ಕಳಿಕೆ ಅವರ ಕಾರಿಗೆ ಗುದ್ದಿದ್ದಾರೆ. ಗುದ್ದಿದಾಗ ಯಾಕ್ರಪ್ಪ ಯಾಕೆ ಈ ಕಾರಿಗೆ ಯಾಕೆ ಹಿಂಗೆ ಮಾಡಿದ್ರಿ ಏನಿದು ಅಂತ ಕೇಳಿದಾಗ ಅವ್ರಿಗೆ ಅವಾಚ್ಯ ಶಬ್ದದಿಂದ ಬೈದು ಅವರು ಆಲ್ರೆಡಿ ಪ್ರೀ ಪ್ಲಾನ್ ಆಗಿ ಬಂದಿದ್ದರು ಇವ್ರನ್ನ ಹೊಡಿಬೇಕಂತೇಳಿ ಬೈದು ಇವ್ರ ಕೆಳಗೆ ಹಾಕಿ ಕುತ್ತಿಗೆ ಚುಕಿ ಬಾಯಿಗೆ ಹಿಡಿದು ಕೆಳಕಟ್ಟು ಕೆಟ್ಟ ಕೆಟ್ಟ ಬೇಗ ಶಬ್ದಗಳನ್ನ ಬೈದು ಏ ನಮಗೆ ದೇವಾನಂದ ಸಾಹೇಬಳೇನ ನೀ ಭಾಳ ಮೆರ್ಯಾಕತಿ ಮಗನ ನಮ್ಮ ಸಾಹೇಬ್ರು ಕೆಲಸ ಮಾಡಿದ್ರು ಅಂತೇಳಿ ಓಪನ್ ಆಗಿ ಅವ್ರಿಗೆ ಎಚ್ಚರಿಕೆ ನೀಡಿ ಅವ್ರನ್ನ ಬಾಯಿ ಮುಚ್ಚಿಕೊಂಡು ಕಾರಿನಲ್ಲಿ ಹಾಕೋಬೇಕು ಅನ್ನೋದ್ರಾಗ ಒಂದು ಪೊಲೀಸ್ ಗಾಡಿ ಬಂದತಿ. ಆ ಪೊಲೀಸ್ ಗಾಡಿ ಬಂದಿದ್ದನ್ನು ನೋಡಿ ಇವ್ರು ಬಿಟ್ಟು ಓಡಿಗಾರ. ಇದ್ರ ಹಿಂದೆ ಪೂರ್ವನಿಯೋಜಿತವಾಗಿ ವಿಜಯ್ ಮೆಕ್ಕಳಿಕೆ ಅವರು ಮರ್ಡರ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅಂತ ಕಂಡು ಬರ್ತಾ ಇದೆ. ಈಗಾಗಲೇ ಇಬ್ಬರು ಸಿಕ್ಕೊಂಡಿದ್ದಾರೆ. ಆ ಇಬ್ಬರು ಒಬ್ರು ಯಾರು ಜೆ ಡಿ ಎಸ್ ಮಹಿಳಾ ಕಾರ್ಯಕರ್ತೆ ಅಂತ ಅವ್ರ ಹೆಸರು ಹೇಳ್ಯಾರ. ಇನ್ನು 3 ಮಂದಿ ಹೆಸರು ಹೇಳ್ಯಾರ. ಪೊಲೀಸ್ ತನಿಖೆ ಚಾಲೂ ಆಗಿದೆ. ಆದರೆ ಇದರಲ್ಲಿ ಯಾವುದೇ ರಾಜಕಾರಣಿ ಬಿಜಾಪುರದವ್ರು ಇದ್ದರೂ ನಿರ್ದಾಕ್ಷಿಣ್ಯವಾಗಿ ಬಿಡಬಾರ್ದು. ರಾಜಕಾರಣಿಗಳು ಯಾವನೇ ಇದ್ದರೂ ಒದ್ದು ಒಳಗೆ ಹಾಕಬೇಕು. ಯಾಕಂದರೆ ಇದು ಒಬ್ಬ ಅಧಿಕಾರಿಯ ಜೀವನದ ಪ್ರಶ್ನೆ ಇದೆ. ಇದಕ್ಕೆ ಯಾವುದು ಮ್ಯಾಗಿನ್ ಪ್ರೆಷರ್ ಬಂತು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಕೇಳಲಾರ್ದ ಅವ್ರ ಮೇಲೆ ಯೋಗ್ಯ ಕ್ರಮ ತಗೋಬೇಕು. ವಿಜಯ್ ಮೆಕ್ಕಳಿಕೆ ಸಾಹೇಬರಿಗೆ ಸೂಕ್ತ ಭದ್ರತೆ ಕೊಡಬೇಕು ಮತ್ತು ವಿಜಯಪುರದಲ್ಲಿ ಈ ಘಟನೆ ಮತ್ತೊಮ್ಮೆ ಮರುಕಳಿಸಬಾರ್ದು ಅಂತೇಳಿ ಕರ್ನಾಟಕ ರಾಜ್ಯ ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಅಸೋಸಿಯೇಷನ್ನ ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾದ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ನಾವು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಟ್ಟು ಕಳಿಸಿದ್ದೀವಿ. ನಾನು ಆನಂದ್ ಅವಧಿ, ರಾಜ್ಯ ಕೋಆರ್ಡಿನೇಟರ್, ಹ್ಯೂಮನ್ ರೈಟ್ ಜಸ್ಟಿಸ್ ಅಸೋಸಿಯೇಷನ್ ವಿಜಯಪುರ. आज ह्यूमन राइट जस्टिस एसोसिएशन के पूरी टीम डीसी ऑफिस आए हैं, डिस्ट्रिक्ट कमिश्नर और सीएम बसवराज बोम्मई को एक निवेदन देने के लिए. जो बीते दिनों में कॉरपोरेशन कमिश्नर श्री विजय मक्कलकी पर जानलेवा हमला हुआ है, उस हमले का निंदा और जो भी क्रिमिनल्स इसके पीछे हैं उसके ऊपर कड़ी से कड़ी कानूनी कार्रवाई की जाए कि ताकि आने वाले दिनों में ऐसे इंसिडेंट ना हो. सरकारी आदमी अगर सुरक्षित नहीं है तो आम आदमी का क्या हाल होगा. ये एक संवेदनशील मुद्दा बनता है जो कि हम लोग उसी के बारे में डिस्ट्रिक्ट कमिश्नर और सीएम बसवराज बोम्मई को एक निवेदन देने आए हुए हैं. मैं ह्यूमन राइट जस्टिस एसोसिएशन से राष्ट्रीय नेशनल कोऑर्डिनेटर मुन्ना बख्शी बीजापुर. थैंक यू.